ವೆಲ್ಕಮ್ ಬ್ಯಾಕ್. ಕೊರೋನಾಗೆ ಸಂಬಂಧಪಟ್ಟಂತೆ ಇರುವಂತಹ ಕನ್ಫ್ಯೂಷನ್ಸ್ ಬಗ್ಗೆ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅವರು ಮಾತಾಡ್ತಾ ಇದ್ರು. ಅಂದ್ರೆ ಯಾವ ರೀತಿಯಾಗಿ ಒಂದ್ ವೇಳೆ ಕೊರೋನಾ ಟ್ರೀಟ್ಮೆಂಟ್ ತಡವಾದ್ರೆ ಏನೆಲ್ಲ ಒಂದು ಅನಾಹುತಗಳಾಗತ್ತೆ, ಅಲ್ಲದೆ ಟ್ರೀಟ್ಮೆಂಟ್ ಅನ್ನ ತಗೋಬೇಕಾ ಬೇಡವಾ ರಿಪೋರ್ಟ್ ಬರೋವರೆಗೂ, ಇದೆಲ್ಲದ್ರ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾ ಇದ್ರು ಡಾಕ್ಟರ್. ಈಗ ನಾವು ಈಗ ಟ್ರೀಟ್ಮೆಂಟ್ ಅನ್ನ ಶುರು ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಒಬ್ಬೊಬ್ರು ಏನೇನು ಮಾಡ್ತಾರೆ ಅಂತಂದ್ರೆ, ಇವಾಗ ಸಾಮಾನ್ಯವಾಗಿ ಅವರು ಟೆಸ್ಟ್ ಮಾಡಿಸಿರ್ತಾರೆ, ಪಾಸಿಟಿವ್ ಬಂದಿರುತ್ತೆ, ಅವರಿಗೆ ಒಂದ್ ಕೋರ್ಸ್ ಆಂಟಿಬಯೋಟಿಕ್ ಎಲ್ಲವನ್ನ ಕೊಟ್ಟಿರ್ತಾರೆ. ಸೊ ಮತ್ತೆ ಮತ್ತೆ ಬಿಟ್ಟು ಬಿಟ್ಟು ಜ್ವರ ಬರ್ತಾ ಇದೆ, ಇನ್ನೂ ನನಗೆ ಕ್ಯೂರ್ ಆಗಿಲ್ಲ ಅಂತ ಮತ್ತೆ ಅದೇ ಕೋರ್ಸ್ ಅನ್ನ ರಿಪೀಟ್ ಮಾಡ್ತಾ ಇರ್ತಾರೆ. ಅಂದ್ರೆ ಸುಮಾರು ಒಂದು 15-20 ದಿನಗಳ ಕಾಲ ಅವರು ಮೆಡಿಕೇಶನ್ ಅಲ್ಲಿ ಇರ್ತಾರೆ. ಇದು ಈ ರೀತಿಯಾಗಿ ಮಾಡಬಹುದಾ ಅಥವಾ ವೈದ್ಯರ ಸಲಹೆಯನ್ನ ಪಡ್ಕೊಳ್ಳೇಬೇಕಾ ಇಂತ ಟೈಮಲ್ಲಿ ಹೇಗೆ? ಖಂಡಿತವಾಗ್ಲೂ. ಹೇಗಂದ್ರೆ ಈ ಕೋವಿಡ್ ಅಲ್ಲಿ ಯಾವಾಗ ನಿಮಗೆ ಜ್ವರ ಕಮ್ಮಿ ಆಗಲ್ಲ ಅಥವಾ ಪರ್ಸಿಸ್ಟೆಂಟ್ ಕಾಫ್ ಅಂತ ಏನ್ ಹೇಳ್ತೀವಿ, ಅದು ಸ್ವಲ್ಪ ಗಾಬರಿ ಆಗುವಂತ ವಿಚಾರ. ಅಂದ್ರೆ ಇವರಿಗೆ ಫರ್ದರ್ ಎವ್ಯಾಲ್ಯೂಯೇಷನ್ ಮಾಡ್ಬೇಕಾಗ್ತದೆ. ಈ ಸಿ ಟಿ ಸ್ಕ್ಯಾನ್ ಚೆಸ್ಟ್ ಏನ್ ಹೇಳ್ತೇವೆ ಅದನ್ನ, ಅಥವಾ ಕೆಲವರಿಗೆ ಅಡ್ಮಿಟ್ ಮಾಡ್ಕೊಳ್ಬೇಕಾಗ್ತದೆ, ಕೆಲವರಿಗೆ ಸ್ಟೀರಾಯ್ಡ್ ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಡ್ವೈಸ್ ಅಂತ ಏನ್ ಅಂದ್ರೆ, ಈ ಎಚ್ ಆರ್ ಸಿ ಟಿ ಅಥವಾ ಸಿ ಟಿ ಸ್ಕ್ಯಾನ್ ಚೆಸ್ಟ್ ಇಂದು ಏನ್ ಹೇಳ್ತಾರೆ ಅದು ಎಲ್ರಿಗೂ ಬೇಕಾಗಿಲ್ಲ, ದಯವಿಟ್ಟು ಮಾಡ್ಕೋಬೇಡಿ. ಆಮೇಲೆ ಅದನ್ನ ಮೊದಲನೇ ದಿವಸನೇ ಮಾಡಿದ್ರೆ ಪ್ರಯೋಜನ ಆಗಲ್ಲ, ಯಾಕಂದ್ರೆ ನಿಮ್ಮ ಲಂಗ್ಸ್ ಅಲ್ಲಿ ಬದಲಾವಣೆ ಕಾಣದೆ ಸುಮಾರು 4-5 ದಿವಸ ಆದ್ಮೇಲೆ. ಸೊ ಎಂಡ್ ಆಫ್ ಫಸ್ಟ್ ವೀಕ್ ಅಂತ ಏನ್ ಹೇಳ್ತೇವೆ, ಹಾಗ ಮಾಡಿದ್ರೆ ಮಾತ್ರ ಅದರಿಂದ ಹೆಚ್ಚಿನ ಲಾಭ ಬರುತ್ತೆ. ಈ ಗಾಬರಿಯಲ್ಲಿ ಜನ ಏನ್ ಮಾಡ್ತಾರೆ, ಕೆಲವರು 5 ದಿವಸ ಆಗಿರುತ್ತೆ ಪಾಸಿಟಿವ್, 5 ದಿವಸದಲ್ಲಿ 3 ಸಾರಿ ಸಿ ಟಿ ಸ್ಕ್ಯಾನ್ ಮಾಡಿಸಿರ್ತಾರೆ, 3 ಸಾರಿ ಎಕ್ಸ್ರೇ ಮಾಡಿಸ್ಕೊಟ್ಟಿರ್ತಾರೆ, ಯಾರದೇ ಸಲಹೆ ಇಲ್ಲದೆ. ದಯವಿಟ್ಟು ಈ ರೀತಿ ಮಾಡಬೇಡಿ. ಆಮೇಲೆ ಈ ಕಾಫು ಫೀವರ್ ಪರ್ಸಿಸ್ಟೆಂಟ್ ಇದ್ದಾಗ, ಎಂಡ್ ಆಫ್ ಫಸ್ಟ್ ವೀಕ್ ಆದ್ಮೇಲೆ ಅದು ಪರ್ಸಿಸ್ಟೆಂಟ್ ಇದ್ರೆ, ಆಗ ನಾವು ಅವ್ರನ್ನೇ ಫರ್ದರ್ ಎವ್ಯಾಲ್ಯೂಯೇಷನ್ ಮತ್ತೆ ಸ್ಟೀರಾಯ್ಡ್ಸ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಅದು ಒಂದು ಇಂಡಿಕೇಶನ್. ಓಕೆ ಡಾಕ್ಟರ್, ಅವ್ರನ್ನ ಮಾತಾಡ್ಸೋಣ. ಗಂಗಾಧರ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ ಗಂಗಾಧರ್ ಅವರೇ, ನಿಮ್ ಪ್ರಶ್ನೆ ಏನ್ ಕೇಳಿ ಡಾಕ್ಟರ್ ಇದ್ದಾರೆ ಮಾತಾಡಿ. ಸರ್ ನಮಸ್ತೆ ಸರ್, ಕೇಳಿಸ್ತಿದೆ ಹೇಳಿ ಗಂಗಾಧರ್ ಅವರೇ, ನಿಮ್ ಪ್ರಶ್ನೆ ಸರ್. ನಮ್ಗೆ ನಿಮ್ಮ ಏನ್ ಕಡಿಮೆ ಆಗಿದೆ? ನಿಮ್ಮನಕ್ತಮಿ ಅಂತ ಸರ್ಜರಿ ಆಗಿದೆ. ಓಕೆ 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 ಹೇಳಿ ಹೇಳಿ. ಸ್ವಲ್ಪ ಯಾವಾಗ ಒಂದ್ ಸ್ವಲ್ಪ ವೀಟಿಂಗ್ ತರ ಬರ್ತದೆ ಸರ್, ಯಾವಾಗ ಸರಿ. ಓಕೆ, ಅದೇ 40 ಇಯರ್ಸ್ ಆಯ್ತು ಸರ್ ನಿಮ್ಮನಕ್ತಮಿ ಆಗಿ. ಓಕೆ, ಸ್ವಲ್ಪ ಕಾಫ್ ತರ ಬರ್ತದೆ, ಅಷ್ಟು ಏನ್ ಸಮಸ್ಯೆ ಆಗಲ್ಲ. ಓಕೆ ಓಕೆ, ನಿಮ್ಮನಕ್ತಮಿ ಅಂದ್ರೆ ಒಂದು ಲಂಗ್ಸ್ ನ ಒಂದು ಪೋರ್ಷನ್ ಆಪರೇಷನ್ ಮಾಡಿ ತೆಗೆದಿರ್ತಾರೆ. ಆಗಿನ ಕಾಲದಲ್ಲಿ ಟಿಬಿಗೆ ಇದು ಮಾಡ್ತಿದ್ರು, ಆಗ ಟಿಬಿ ಕ್ಯೂರ್ ಇಲ್ದೇ ಇರೋ ಟೈಮಲ್ಲಿ ಒನ್ ಆಫ್ ದ ಕಾಮನ್ ಆಪರೇಷನ್ಸ್ ಮಾಡ್ತಿದ್ದು. ನೀವು ಯಾವುದೇ ರೀತಿ ಕೋವಿಡ್ ವಿಚಾರಕ್ಕೆ ಏನು ಎದುರುವಂತದ್ದೇನಿಲ್ಲ, ವ್ಯಾಕ್ಸಿನ್ ಅನ್ನ ಆದಷ್ಟು ಬೇಗ ಹಾಕಿಸ್ಕೊಳ್ಳಿ. ಮತ್ತೆ ನಿಮಗೆ ನಿಮೋನೆಕ್ಟಮಿ ಕಾಂಪ್ಲಿಕೇಶನ್ಸ್ ನಿಮ್ಮ ವೈದ್ಯರ ಬಳಿ ಕನ್ಸಿಸ್ಟೆಂಟ್ ಆಗಿ ನೀವು ಫಾಲೋ ಅಪ್ ಅಲ್ಲಿ ಇರಬೇಕು. ಓಕೆ, ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಿಂಗರಾಜ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ನಿಂಗರಾಜ್ ಅವರೇ, ನಿಮ್ ಪ್ರಶ್ನೆ ಏನ್ ಕೇಳಿ ಡಾಕ್ಟರ್ ಇದ್ದಾರೆ ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ ಹೇಳಿ. ಸರ್ ಇದು ನನಗೆ ಕೋವಿಡ್ ಬಂದಿತ್ತು, ನಮ್ಗೆ ನಮ್ಮ ಮಿಸ್ಸಸ್ ಇಬ್ರಿಗೂ. ಓಕೆ ಸರ್, ನಮಸ್ಕಾರ ಸರ್. ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ ಸರ್, ಕರೆ ಕಟ್ ಆಗುತ್ತೆ. ಹೇಳಿ, ನೀವು ನಿಮ್ ವೈಫ್ ಇಬ್ರು ಪಾಸಿಟಿವ್ ಪಾಸಿಟಿವ್ ಬಂದಿತ್ತು. ಲಾಸ್ಟ್ 8ನೇ ತಾರೀಕು ಬಂದು ನಾವು 15-16-17 ಒಳಗಡೆ ಉತ್ತರಾಗಿವಿ ಲಾಸ್ಟ್ ಮಂತ್. ಓಕೆ, ಆಮೇಲೆ ನನ್ಗೆ ಮೂಗು ಉರಿತಿದೆ ಲೈಟ್ ಆಗಿ. ಸ್ಟೀಮ್ ತಗೊಂತಾ ಇದ್ದೋ ಫಸ್ಟ್, ಸ್ಟೀಮ್ ತಗೊಂತಾ ಇದ್ದೋ ಅವಾಗ ಬಿಟ್ಬಿಟ್ಟಿದ್ವಿ ಸ್ಟೀಮ್ ಏನ್ ತಗೊಳಲ್ಲ, ಅವಾಗ ಕೋವಿಡ್ ಇದ್ದಾಗ ತಗೋತಿದ್ದ. ಇವಾಗ ಮೂಗು ಉರಿತದೆ, ನಮ್ಮ ಮಿಸ್ಸಸ್ಗೆ ತಲೆನೋವು ಬರ್ತಾ ಇರ್ತದೆ ಲೈಟ್ ಆಗಿ. ಓಕೆ ಸರ್, ಇದೆಲ್ಲ ಈ ಪೋಸ್ಟ್ ಕೋವಿಡ್ ಲಕ್ಷಣಗಳು ಅಂತ ಏನ್ ಹೇಳ್ತೇವೆ. ಸುಮಾರು 1 ತಿಂಗಳವರೆಗೂ ನಿಮಗೆ ಈ ಕೆಲವಾರು ಈ ತರದ್ದು, ಸ್ವಲ್ಪ ಜ್ವರ ಬಂದಂಗೆ, ಸ್ವಲ್ಪ ಟಯರ್ಡ್ನೆಸ್, ಈ ತರ ಮೂಗು ನೆಗಡಿ ಆಗುವಂತದ್ದು ಅಥವಾ ಮೂಗು ಕಟ್ಟುವಂಥದ್ದು, ಮೂಗು ಉರಿ ಇಂಥವೆಲ್ಲ ಇರ್ತವೆ. ನಿಮಗೆ ಜ್ವರ ಇಲ್ಲ, ಉಸಿರಾಡ್ಲಿಕ್ಕೆ ತೊಂದರೆ ಇಲ್ಲ ಅಂದ್ರೆ ಯಾವುದು ಎದುರುವಂಥದ್ದು ಏನು ಬೇಡ. ಇದಕ್ಕೊಂದು ಸಿಂಪಲ್ ಅಲರ್ಜಿ ಮಾತ್ರೆ ರಾತ್ರಿ ಹೊತ್ತು ತಗೊಳ್ಳಿ, ಸ್ಟೀಮ್ 1-2 ಸಾರಿ ತಗೊಂಡ್ರೆ ಸಾಕು. ಮತ್ತೆ ಕುಡಿಯೋ ನೀರು ಸಹ ಉಗುರು ಬೆಚ್ಚಿಗೆ ತಗೊಳ್ಳಿ, ಊಟ ತಿಂಡಿ ಬಿಸಿ ಬಿಸಿ ಮಾಡಿ. ಯಾವುದೇ ರೀತಿಯಾದ ಎದುರುವಂಥದ್ದೇನಿಲ್ಲ. ಹೋದ ತಿಂಗಳ 18ನೇ ತಾರೀಕು ನಿಮ್ಮ ಕ್ವಾರಂಟೈನ್ ಮುಗಿದಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 1 ಮಂತ್ ಆಗಿದೆ. ಸೊ ಹಂಗಾಗಿ ಯಾವುದೇ ರೀತಿ ಅಂತ ಎದುರುವಂಥದ್ದೇನು ಕಾಣ್ತಿಲ್ಲ. ನಿಮಗೆ ಡಯಾಬಿಟೀಸು, ಬಿ ಪಿ, ಇನ್ಯಾವುದೇ ಈ ತರ ಕ್ರಾನಿಕ್ ಡಿಸೀಸಸ್ ಅಂತ ಏನ್ ಹೇಳ್ತೀವಿ ಯಾವುದು ಇಲ್ಲದೆ ಇದ್ದಾಗ ದಯವಿಟ್ಟು ಎದುರುಬೇಡಿ. ನಿಮಗೆ ಇದು ಪರ್ಸಿಸ್ಟೆಂಟ್ ತುಂಬಾ ಅನಾನುಕೂಲ ಅಂತಿದ್ರೆ ನೀವು ಹತ್ರದ ವೈದ್ಯರ ಬಳಿ ಒಂದ್ಸರಿ ಪರೀಕ್ಷೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇದೀಗ ಉಮಾದೇವಿ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ ಉಮಾದೇವಿ ಅವರೇ, ನಿಮ್ ಪ್ರಶ್ನೆ ಏನ್ ಕೇಳಿ ಡಾಕ್ಟರ್ ಇದ್ದಾರೆ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ಕಾರ. ಹಾ ಸರ್, ಆಕ್ಚುಲಿ ನಮ್ಮ ಹಸ್ಬೆಂಡ್ 28 ವ್ಯಾಕ್ಸಿನೇಷನ್ ಅಂದ್ರೆ ಅವ್ರ ಆಫೀಸಿಂದ ಕಂಪಲ್ಸರಿ ಮಾಡಿದ್ದಕ್ಕೆ ತಗೊಳಕ್ ಹೋದ್ರು ಸರ್ ವ್ಯಾಕ್ಸಿನೇಷನ್ಗೆ.
ಅಲ್ಲಿ ಏನ್ ಮಾಡಿದ್ರೆ ಬಿಫೋರ್ ವ್ಯಾಕ್ಸಿನೇಷನ್ ಆರ್ ಟಿ ಪಿ ಸಿ ಆರ್ ತಗೋತಾ ಇದ್ರಂತೆ ಸ್ಯಾಂಪಲ್ಸ್ ತಗೊಂಡಿದ್ದಾರೆ, ಬಟ್ ದೇ ಆರ್ ನಾಟ್ ವೇಟೆಡ್ ಫಾರ್ ಇಸ್ ರಿಸಲ್ಟ್ ರಿಪೋರ್ಟ್ಗೆ. ದೇ ಹ್ಯಾವ್ ಗಿವನ್ ವ್ಯಾಕ್ಸಿನೇಷನ್ ಕೋವಿಶೀಲ್ಡ್. ಓಕೆ ಓಕೆ ಸರ್, ಕೋವಿಶೀಲ್ಡ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡೇ ರಿಪೋರ್ಟ್ ಬಂತು ಇವ್ರದ್ದು ಕೋವಿಡ್ದು ಪಾಸಿಟಿವ್ ಅಂತ ಬಂದಿದೆ ಸರ್. ನಮ್ಗೆ ಒಂದ್ ಡೌಟ್, ಇದು ಫಸ್ಟ್ ಕೊಡ್ಬೇಕಿತ್ತು ಬೇಡವಾ ಅಂತೇಳಿ ವ್ಯಾಕ್ಸಿನೇಷನ್ ವೆನ್ ಇವಾಸ್ ಪಾಸಿಟಿವ್? ಅದು ಒಂದ್ ಫಸ್ಟ್ ಕ್ವೆಶನ್. ಓಕೆ ಇನ್ನೊಂದು ಕ್ವೆಶನ್ ಇದೆ, ಕೇಳಿ ಕೇಳಿ ಕೇಳಿ. ಆಮೇಲೆ ಏನು ಅಂದ್ರೆ ನೆಕ್ಸ್ಟ್ ನಾವು ಮತ್ತೆ ಇನ್ನೇನು ಪಾಸಿಟಿವ್ ಬಂತಾರ ಅಂತ ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಅವ್ರೇನ್ ಹೇಳಿದ್ರು, ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ಬೇಕು, ಬ್ಲಡ್ ಚೆಕ್ ಮಾಡ್ಬೇಕು ಅಂತ ಹೇಳಿದ್ರು. ಬ್ಲಡ್ ಚೆಕ್ ಮಾಡಿದಾಗ ಅವ್ರಿಗೆ ಆಮೇಲೆ ಇನ್ನೊಂದ್ ಮೇನ್ ಅಂದ್ರೆ ಅವ್ರಿಗೆ ಏನು ಸಿಂಪ್ಟಮ್ಸ್ ಇಲ್ಲ ಸರ್, ಫಿಫ್ತ್ ಡೇ ಇವತ್ತಿಗೆ ಒಂಚೂರ ಅಂದ್ರೆ ಒಂಚೂರು ಸಿಂಪ್ಟಮ್ಸ್ ಇಲ್ಲ. ಟಾಪಲ್ ಸ್ಯಾಂಪಲ್ ಅಲ್ಲಿ ಮಾಡಿದಾಗ ಮಾತ್ರ ಡಿ, ನೀವ್ ಹೇಳ್ತೀರ ಸರ್ ಡಿ ಡೈಮರ್, ಅದು 2.9 ಬಂದಿದೆ. ಮತ್ತೆ ಸಿ ಆರ್ ಪಿ ಪಾಸಿಟಿವ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಅದು ಸೆರೈನ್ ಅಂತ ಏನೋ ಅದೇನು 1.5, ಅದೇ ಅದೊಂದು ಸ್ವಲ್ಪ ಜಾಸ್ತಿ ಇದೆ ಆತರ ಬಂದಿದೆ ಸರ್ ರಿಪೋರ್ಟ್. ಸೊ ಅದಕ್ಕೆ ಅವ್ರು ಹೇಳ್ತೀವಿ ಸಿ ಟಿ ಸ್ಕ್ಯಾನ್ ಮಾಡ್ಬೇಕು, ಅದು ಡೈಮರ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದಾರೆ ಸರ್. ಬಟ್ ನಮ್ಮ ಹಸ್ಬೆಂಡ್ಗೆ ಏನು ಸಿಂಪ್ಟಮ್ಸ್ ಇಲ್ಲ, ನಾನು ಮಾಡಿಸ್ಕೊಳ್ಳಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಅದಕ್ಕೆ ನಿಮ್ದು ಸಜೆಷನ್ ಬೇಕಿತ್ತು ಸರ್ ನಮ್ಗೆ. ಓಕೆ, ಬಹಳ ಒಳ್ಳೆ ಪ್ರಶ್ನೆ ಇದು. ತುಂಬಾ ಜನಕ್ಕೆ ಈ ತರ ಆಕ್ಸಿಡೆಂಟಲಿ ಡಿಟೆಕ್ಟ್ ಮಾಡಿದ್ರೆ ಅಂದ್ರೆ ಎಸಿಂಪ್ಟಮ್ಯಾಟಿಕ್ ಕೇಸಸ್ ಅಂತ ಹೇಳ್ತೇವೆ. ಸೊ ನಾರ್ಮಲ್ ಆಗಿ ನಾವೇನ್ ಹೇಳ್ತೇವೆ, ಕಾಯಿಲೆ ಇದ್ದಾಗ ಅಂದ್ರೆ ಕೋವಿಡ್ ಲಕ್ಷಣಗಳಿದ್ದಾಗ ಅಥವಾ ಪಾಸಿಟಿವಿಟಿ ಇದ್ದಾಗ ವ್ಯಾಕ್ಸಿನ್ ತಗೋಬಾರ್ದು. ಯಾಕೆ ತಗೋಬಾರ್ದು ಅಂತ ಹೇಳಿದ್ರೆ, ವ್ಯಾಕ್ಸಿನ್ ತಗೊಂಡಾಗ ಈ ಕಾಯಿಲೆ ಉಲ್ಬಣ ಆಗ್ಬಹುದು, ಸಿಂಪ್ಟಮ್ಸ್ ಉಲ್ಬಣ ಆಗ್ಬಹುದು ಅನ್ನೋದು ಒಂದು ಥಿಯರಿ ಇದೆ. ಸೊ ಹಂಗಾಗಿ ನೀವು ಎದುರುವಂತದ್ದು ಏನು ಕಾಣ್ತಿಲ್ಲ, ಬಟ್ ಡಿ ಡೈಮರ್ ಜಾಸ್ತಿ ಇದೆ, ಅದಕ್ಕೆ ಒಂದು ಬ್ಲಡ್ ಥಿನ್ನರ್ ಇಂಜೆಕ್ಷನ್ಸ್ ಇದೆ, ಮತ್ತೆ ಎವ್ರಿ 3 ಡೇಸ್ ಟೆಸ್ಟ್ ಮಾಡಿಸ್ಕೋಬೇಕು. ಆ ಡಿ ಡೈಮರ್, ಫೆರಿಟಿನ್, ಎಲ್ ಡಿ ಎಚ್ ಮತ್ತೆ ಸಿ ಆರ್ ಪಿ ಅಂತ ಹೇಳ್ತೀವಿ, ಎವ್ರಿ 3 ಡೇಸ್ ಚೆಕ್ ಮಾಡ್ಕೊಳ್ಳುವಂಥದ್ದು. ಆಕ್ಸಿಜನ್ ಲೆವೆಲ್ಸ್ 6 ಮಿನಿಟ್ಸ್ ವಾಕಿಂಗ್ ಆದ್ಮೇಲೆ ದಯವಿಟ್ಟು ಚೆಕ್ ಮಾಡಲಿ. ರೂಮಲ್ಲೇ 6 ಮಿನಿಟ್ಸ್ ಓಡಾಡಬೇಕು. 6 ಮಿನಿಟ್ಸ್ ಮುಗಿದ ಮೇಲೆ ಈ ರೈಟ್ ಮಿಡಲ್ ಫಿಂಗರ್ಗೆ, ಪ್ರಿಫರಬಲಿ ಆ ಫಿಂಗರ್ ಅಂತ ಹೇಳ್ತೇವೆ, ಅಲ್ಲಿ ಆಕ್ಸಿಜನ್ ಚೆಕ್ ಮಾಡ್ಕೊಳ್ಳಿ. ಅದು 94ಕ್ಕಿಂತ ಕಮ್ಮಿ ಬರದೇ ಇದ್ದಾಗ ನೀವೇನು ಎದುರುವಂಥದ್ದು ಕಾಣಲ್ಲ. ಎರಡನೇದು, ಈ ಪೇಷಂಟ್ಗೆ ಯಾಕಂದ್ರೆ ವ್ಯಾಕ್ಸಿನ್ ತಗೊಂಡು ಈಗಾಗಲೇ 5 ಡೇಸ್ ಆಗಿರೋದ್ರಿಂದ ಅವರು ಒಂದು ಸಿ ಟಿ ಸ್ಕ್ಯಾನ್ ಮಾಡಿಸ್ಕೊಳ್ಳೋದು ಮತ್ತೆ ಈ ಬ್ಲಡ್ ಟೆಸ್ಟ್ ಅನ್ನ ಎವ್ರಿ 3rd ಡೇ ಫಾಲೋ ಅಪ್ ಮಾಡ್ಕೊಳ್ಳೋದು ಬಹಳ ಉತ್ತಮ. ಮೋಸ್ಟ್ ಡೇಂಜರ್ ಪೀರಿಯಡ್ ಯಾವಾಗಂದ್ರೆ 8-12 ದಿವಸ ಪಾಸಿಟಿವಿಟಿ ಬಂದ ಮೇಲೆ, ಕೋವಿಡ್ ಪಾಸಿಟಿವಿಟಿ ಬಂದ ಮೇಲೆ 8-12 ದಿವಸದಲ್ಲಿ ಸಾಮಾನ್ಯವಾಗಿ ಈ ಸೈಟೋಕೈನ್ ಸ್ಟಾರ್ಮ್ ಅಂತ ಏನ್ ಹೇಳ್ತೇವೆ ಅದಾಗೋ ಸಾಧ್ಯತೆಗಳು, ರಿಯಾಕ್ಷನ್ಸ್ ಆಗೋ ಸಾಧ್ಯತೆಗಳು ಬಹಳಷ್ಟು ಮಂದಿಗೆ ಇರ್ತದೆ. ಸೊ ಇವರು ಪಾಸಿಟಿವ್ ಇದ್ದು ವ್ಯಾಕ್ಸಿನ್ ತಗೊಂಡಿರೋದ್ರಿಂದ ಇವ್ರನ್ನ ಕ್ಲೋಸ್ ಅಬ್ಸರ್ವೇಷನ್ ಅಂತ ಹೇಳ್ತೇವೆ, ಅದಿರ್ಬೇಕು. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ಬೇಕು ಅಂತೇನಲ್ಲ, ಕ್ಲೋಸ್ ಅಬ್ಸರ್ವೇಷನ್ ಅಂಡರ್ ಗೈಡೆನ್ಸ್ ಆಫ್ ಎ ಡಾಕ್ಟರ್. ದಯವಿಟ್ಟು ನೀವು ಗೈಡೆನ್ಸ್ ಅಲ್ಲಿ ಇರಿ, ಕ್ಲೋಸ್ ಅಬ್ಸರ್ವೇಷನ್ ಅಲ್ಲಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಡಾಕ್ಟರ್. ಈ ರೀತಿ ತುಂಬಾ ಜನಕ್ಕಾಗತ್ತೆ ಅಂದ್ರೆ ಈಗ ಪಾಸಿಟಿವ್ ಬಂದಿರಲ್ಲ, ಇವಾಗ ವ್ಯಾಕ್ಸಿನೇಷನ್ ತಗೊಂಡಿರ್ತಾರೆ, ಒಂದ್ 4-5 ದಿನ ಆದ್ಮೇಲೆ ಜ್ವರ ಬರುತ್ತೆ, ಮೇ ಬಿ ವ್ಯಾಕ್ಸಿನ್ ತಗೊಂಡಿರೋದ್ರಿಂದ ಜ್ವರ ಬಂದಿರಬಹುದೇನೋ ಅಂತ ಅನ್ಕೊಂಡು ಅವ್ರು ಸುಮ್ಮನೆ ಆಗಿರ್ತಾರೆ. ಬಟ್ ಎಷ್ಟೋ ಜನಕ್ಕೆ ಆಮೇಲೆ ಟೆಸ್ಟ್ ಮಾಡಿಸಿದಾಗ ಪಾಸಿಟಿವ್ ಆಗಿರುತ್ತೆ. ಸೊ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಅನ್ನುವಂತಹ ಕನ್ಫ್ಯೂಷನ್ ಸಾಕಷ್ಟು ಜನಕ್ಕಿರುತ್ತೆ. ಸೊ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರೆ ನೀವು, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಚಿಕ್ಕ ಬ್ರೇಕ್ ತಗೊಳ್ತೀನಿ, ವೀಕ್ಷಕರಿಗೆ ಚಿಕ್ಕದೊಂದು ಬ್ರೇಕ್ ಇರುತ್ತೆ, ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.